ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸಾದ್. ಇವತ್ತಿನ ವಿಡಿಯೋದ ಮಾಹಿತಿಯಲ್ಲಿ ದೇಶಭ್ರಷ್ಟ ಆರ್ಥಿಕ ಅಪರಾಧಿ ಅಂದರೆ ಯಾರು, ಈ ರೀತಿಯಾಗಿ ಯಾಕೆ ಕರೀತಾರೆ ಅನ್ನೋದನ್ನು ಈ ಮಾಹಿತಿಯಲ್ಲಿ ಎರಡು ವಾಕ್ಯಗಳಲ್ಲಿ ತಿಳ್ಕೊಳ್ಳೋಣ. 100 ಕೋಟಿ ರೂಪಾಯಿ ಅಥವಾ 200 ಕೋಟಿ, 300 ಕೋಟಿ ಅಥವಾ ಅದಕ್ಕೂ ಹೆಚ್ಚು ಬ್ಯಾಂಕ್ ಸಾಲ ಮಾಡಿ ಆ ಸಾಲವನ್ನು ಕಟ್ಟದೆ ಆತನ ವಿರುದ್ಧ ಬಂಧನದ ವಾರೆಂಟ್ ಜಾರಿಯಾಗಿದ್ದರೆ ಅಂಥ ವ್ಯಕ್ತಿ ಕಾನೂನಾತ್ಮಕವಾಗಿ ಶಿಸ್ತು ಕ್ರಮ ಎದುರಿಸುವುದನ್ನು ತಪ್ಪಿಸಿಕೊಳ್ಳಲು ವಿದೇಶಕ್ಕೆ ಪರಾರಿಯಾದರೆ ಅಂಥವರನ್ನು ದೇಶಭ್ರಷ್ಟ ಆರ್ಥಿಕ ಅಪರಾಧಿ FEO ಎಂದು ಘೋಷಿಸಲು ಹೊಸ ನೂತನ FEO ಕಾಯ್ದೆಯಡಿ ಅವಕಾಶವಿದೆ. ಇದಕ್ಕೆ ದೇಶಭ್ರಷ್ಟ ಅಥವಾ ಆರ್ಥಿಕ ಅಪರಾಧಿ ಅಂತ ಕರೀತಾರೆ. ಇದಿಷ್ಟು ಇವತ್ತಿನ ವಿಡಿಯೋದ ಎರಡು ವಾಕ್ಯಗಳ ಒಂದು ಸಣ್ಣ ಮಾಹಿತಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭ ದಿನ ಈ ದಿನ ಈ ಕ್ಷಣ. ಧನ್ಯವಾದ.